ಸಮಯ ರೀತಿ ನೀತಿಗಳು ಇವೇ ಕಾಣು. ಸಮಯ ಅಂತ ಕಾದಿದ್ರೆ ನಾವು ಮಣ್ಣು ಬೇಕಾಗುತ್ತೆ ಅಷ್ಟೇ. ಇಡೀ ದಿನಕ್ಕೂ ಆ ಕುಮಾರನ ಮೇಲ್ಗೈ ಆಗ್ತಾನೆ ಇರಲಿ, ನಾನು ನಿಮ್ಮ ಮಾತು ತಲೆಯಲ್ಲಿ ಆಡ್ತಾ ಜಪ್ಪಾರ ಹೇಳ್ಕೊಂಡು ಕೂತಿರ್ತೀನಿ. ಆತುರಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ. ಲೋ, ಕೊಲ್ಲೋದು ದೊಡ್ಡತನ ಅಲ್ವ, ಆ ಆರೋಪ ನಮ್ಮ ಮೇಲೆ ಬರೆದಿರೋ ಹಾಗೆ ಕಾರ್ಯ ಸಾಧನೆ ಮಾಡೋದೇ ಜಾಣತನ. ಅದಕ್ಕೆ ಕಣು, ದೊಡ್ಡವರು ಸಾಮ, ದಾನ, ಭೇದ, ದಂಡ ಅಂತ ನಾಲ್ಕು ಕ್ರಮಗಳನ್ನ ಕಂಡಿಡಿದಿದ್ದಾರೆ. ಶತ್ರುನ ಮೇಲೆ ಅವುಗಳನ್ನು ಒಂದೊಂದಾಗಿ ಪ್ರಯೋಗ ಮಾಡಿ ನೋಡ್ಬೇಕು ಕಾಣು. ಅದರಿಂದ ಉಪಯೋಗ ಆಗದೇ ಇದ್ರೆ? ಆನಂದ್, ಮನುಷ್ಯನಿಗೂ ಮೃಗಕ್ಕೂ ವ್ಯತ್ಯಾಸವಿದೆ ಕಣು. ರೋಷ ಬರ್ತಿದ್ದಾಗೆ ಮೈ ಮೇಲೆ ಬೀಳೋದು ಮೃಗ, ಬಂದು ರೋಷನ ತಡೆಗಟ್ಟಿ ಸಮಯ ಸಾಧಿಸಿ ಕುತ್ತಿಗೆ ಹಿಡಿದು ರಕ್ತ ಹೀರೋ ಮನುಷ್ಯ. ಆದ್ರಿಂದ ಮೃಗವಾಗಬಾರ್ದು, ಮೃಗವಾಗಬಾರ್ದು. ಬಿಸಿ ಹೆಚ್ಚಾಯ್ತಾ? ತುಂಬಾ ನೋಯ್ತದ? ಇದುವರೆಗೂ ನೋಯ್ತಾ ಇತ್ತು. ನನ್ನ ಕೈ ನನ್ನ ಮೈ ಸೋಕ್ತು ನೋಡು, ನಾವೆಲ್ಲ ಕಮ್ಮಿ ಆಗೋಯ್ತು. ಕಡೆ ತಿರ್ಕೋಸ್ ಹೀಗೆ ನಗ್ತಾ ನಾಚ್ಕೋತಾ ಇದ್ರೆ ನನ್ ಕಣ್ಣು ಬಹಳ ಚೆನ್ನಾಗಿ ಕಾಣ್ತ. ಯಾಕದ್ ಸಕ್ಕಳೆ? ಏನ್ ತಗೊಳ್ಳೋದು? ಏನದು? ಹಾಲು. ಹಾಲು ಯಾಕೆ? ಕುಡಿರಿ. ಕುಡಿಬೇಕಾ? ಏನಾಯ್ತು? ಕೈ ಎತ್ತಕ್ಕಾಗಕ್ಕಿಲ್ವಾ?